ಅಂತರ್ಯಹರುಷ ನೀನೇಯ, ನನಗೆ ಎಲ್ಲವೂ ನೀನೇ ಅಯ್ಯ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನ ಅಂತರ್ಯಹರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ಅಗತ್ಯವೆಲ್ಲ ನೀತಾನೇ, ಜೀವವುಳ್ಳ ದಿನವೆಲ್ಲ ನನ್ನ ಅಗತ್ಯವೆಲ್ಲ ನೀತಾನೇ, ಜೀವವುಳ್ಳ ದಿನವೆಲ್ಲ ನನ್ನ ಅಗತ್ಯವೆಲ್ಲ ನೀತಾನೇ. ಎಸ್ ಡ್ಯಾಡಿ, ಜೀವವುಳ್ಳ ದಿನವೆಲ್ಲ. ಹೌದಪ್ಪ, ನನ್ನ ಅಗತ್ಯವೆಲ್ಲ ನೀತಾನೇ, ದಿನವೆಲ್ಲ ಅಂತರ್ಯಹರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ಅಂತರ್ಯಹರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ಅಂತರ್ಯಹರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ಅಗತ್ಯವೆಲ್ಲ ನೀತಾನೇ, ಜೀವವುಳ್ಳ ದಿನವೆಲ್ಲ. ಹೌದಪ್ಪ, ನನ್ನ ಅಗತ್ಯವೆಲ್ಲ ನೀನೇ, ನೀನಿದ್ರೆ ಮಿಕ್ಕಿದೆಲ್ಲ ಇದ್ದಂಗೆ ಸ್ವಾಮಿ, ಮಿಕ್ಕಿದೆಲ್ಲ ಇರುತ್ತೆ. ಹಲ್ಲೆಲೂಯಾ, ನೀನೇ ನನಗೆಲ್ಲ. ಅಂತರ್ಯ ಹರುಷ ನೀನೇ, ನೀನಿದ್ರೆ ಅಂತರ್ಯದಲ್ಲಿ ಹರುಷ ಡ್ಯಾಡಿ, ಎಲ್ಲವೂ ನೀನೇ ಅಯ್ಯ, ಅಂತರ್ಯ ಹರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ನನ್ನ ಮಾರ್ಗ ಎಲ್ಲವನ್ನು ನಿನಗೆ ವಹಿಸಿರುವೆ, ನನ್ನ ಮಾರ್ಗ ಎಲ್ಲವನ್ನು ನಿನಗೆ ವಹಿಸಿರುವೆ, ನೀನೇ ಸಾಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ, ನೀನೇ ಸಾಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ, ನನ್ನ ಅಗತ್ಯವೆಲ್ಲ ನೀತಾನೇ, ಜೀವವುಳ್ಳ ದಿನವೆಲ್ಲ ನನ್ನ ಅಗತ್ಯವೆಲ್ಲ ನೀತಾನೇ, ಜೀವವುಳ್ಳ ದಿನವೆಲ್ಲ ಅಂತರ್ಯಹರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ಅಂತರ್ಯಹರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ನನ್ನ ಮಾರ್ಗ ಎಲ್ಲವನ್ನು ನಿನಗೆ ವಹಿಸಿರುವೆ. ಹೌದು, ನಿನಗೆ ವಹಿಸ್ಬಿಟ್ಟೆ ಡ್ಯಾಡಿ, ನನ್ನ ಮಾರ್ಗ, ನನ್ನ ಜೀವನದ ಎಲ್ಲ ವಿಚಾರವನ್ನು ನಿನಗೆ ವಹಿಸಿದ್ದೇನೆ, ವಹಿಸಿರು, ನೀನೇ ಸಾಗಿಸುವೆ, ನೀನೇ ಸಾಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ, ನೀನೇ ಸಾಗಿಸುವೆ, ಎಲ್ಲವ ಮಾಡಿ ಮುಗಿಸುವೆ, ನನ್ನ ಅಗತ್ಯವೆಲ್ಲ ನೀತಾನೇ. ನೀನೇ ಡ್ಯಾಡಿ, ನನಗೇನಾದ್ರೂ ಬೇಕಾಗಿದೆ ಅಂದ್ರೆ ಅದು ನೀನೇಪ್ಪ, ನನ್ನ ಅಗತ್ಯ ನೀನೇ, ನನ್ನ ಅಗತ್ಯವೆಲ್ಲ ನೀತಾನೇ ಡ್ಯಾಡಿ, ಜೀವವುಳ್ಳ ದಿನವೆಲ್ಲ ಅಂತರ್ಯಹರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ಅಂತರ್ಯಹರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ, ಮಧ್ಯಾಹ್ನದ ತೇಜಸ್ಸಂತೆ ನಯವ ಬೆಳಗಿಸಿದೆ, ಮಧ್ಯಾಹ್ನದ ತೇಜಸ್ಸಂತೆ
ನ್ಯಾಯವ ಬೆಳಗಿಸಿದೆ, ನಿನ್ನನ್ನೇ ದೃಷ್ಟಿಸುವೆ, ನಿನಗಾಗಿ ಕಾದಿರುವೆ, ನಿನ್ನನ್ನೇ ದೃಷ್ಟಿಸುವೆ, ನಿನಗಾಗಿ ಕಾದಿರುವೆ. ನನ್ನ ಅಗತ್ಯವೆಲ್ಲ ನೀ ತಾನೇ, ನನ್ನ ಅಗತ್ಯವೆಲ್ಲ ನೀನೇ ಡ್ಯಾಡಿ, ನನಗೆ ಬೇಕಾಗಿರೋದೆಲ್ಲ ನೀನೇ. ನನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆ ಬೆಳಗಿಸುವ ಆತನು. ಹೌದಪ್ಪ, ನಾನು ನಿನ್ನನ್ನೇ ದೃಷ್ಟಿಸುತ್ತೇನೆ, ಸಹಾಯಕ್ಕಾಗಿ ನಿನ್ನನ್ನೇ ದೃಷ್ಟಿಸಿ ನೋಡುತ್ತೇನೆ ಡ್ಯಾಡಿ. ಅಂತರ್ಯಾಹಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ. ಅಂತರ್ಯಾಹಾರುಷ ನೀನೇ ಅಯ್ಯ, ನನಗೆ ಎಲ್ಲವ ನೀನೇ ಅಯ್ಯ. ಕೋಪ ರೋಷವೆಲ್ಲ ತೆಗೆದು ಬೀಸಾಡಿರುವೆ, ನನ್ನ ಕೋಪ ರೋಷವೆಲ್ಲ ತೆಗೆದು ಬೀಸಾಡಿರುವೆ. ನಿನ್ನನ್ನೇ ನಿರೀಕ್ಷಿಸುವೆ, ಸತ್ಕಾರ್ಯ ಮಾಡುವೆ, ನಾ ನಿನ್ನನ್ನೇ ನಿರೀಕ್ಷಿಸುವೆ, ಸತ್ಕಾರ್ಯ ಮಾಡುವೆ. ಅಗತ್ಯವೆಲ್ಲ ನೀ ತಾನೇ, ನನ್ನ ಅಗತ್ಯವೆಲ್ಲ ನೀನೇ, ನನಗೆ ಬೇಕಾಗಿರೋದೆಲ್ಲ ನೀನೇ ಡ್ಯಾಡಿ. ನನ್ನ ಅಗತ್ಯವೆಲ್ಲ ನೀ ತಾನೇ, ಎಸ್ ಜೀವವುಳ್ಳ ದಿನವೆಲ್ಲ ಅಂತರ್ಯಾಹಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ ಡ್ಯಾಡಿ. ಅಂತರ್ಯಾಹಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ. ಕೋಪ ದೋಷವೆಲ್ಲ ತೆಗೆದು ಬೀಸಾಡಿರುವೆ, ಹೌದು ನನ್ನ ಕೋಪ ರೋಷವೆಲ್ಲ ತೆಗೆದು ಬೀಸಾಡಿರುವೆ. ನಿನ್ನನ್ನೇ ನಿರೀಕ್ಷಿಸುವೆ, ಸತ್ಕಾರ್ಯ ಮಾಡುವೆ, ನಿನ್ನನ್ನೇ ನಿರೀಕ್ಷಿಸುವೆ, ಇತರರಿಗೆ ಉಪಕಾರ ಮಾಡುವೆ. ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ ಹೌದಪ್ಪ, ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ ಅಂತರ್ಯಾಹಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ ಡ್ಯಾಡಿ. ಅಂತರ್ಯಾಹಾರುಷ ನೀನೇ ಹೌದಪ್ಪ, ನನಗೆ ಎಲ್ಲವೂ ನೀನೇ ಅಯ್ಯ. ಪಾದದಿ ಇಳಿಸಿರುವೆ ನನ್ನ ಭಾರ ಚಿಂತೆಗಳ, ನಿನ್ ಪಾದದಿ ಇಳಿಸಿರುವೆ ನನ್ನ ಭಾರ ಚಿಂತೆಗಳ. ತತ್ತರ ನನಗೆ ಇಲ್ಲ, ಹೊತ್ತು ನಡೆಸುವವನೇ, ತತ್ತರ ನನಗೆ ಇಲ್ಲ, ಹೊತ್ತು ನಡೆಸುವವನೇ. ಅಗತ್ಯವೆಲ್ಲ ನೀ ತಾನೇ, ನನ್ನ ಅಗತ್ಯವೆಲ್ಲ ನೀನೇ, ಜೀವವುಳ್ಳ ದಿನವೆಲ್ಲ ಅಗತ್ಯವೆಲ್ಲ ನೀ ತಾನೇ, ಜೀವವುಳ್ಳ ದಿನವೆಲ್ಲ ಅಂತರ್ಯಾಹಾರುಷ ನೀನೇ ಅಯ್ಯ, ನನಗೆ ಎಲ್ಲವೂ ನೀನೇ ಅಯ್ಯ. ಅಂತರ್ಯಾಹಾರುಷ ನೀನೇ ಡ್ಯಾಡಿ, ನನಗೆ ಎಲ್ಲವೂ ನೀನೇ ಅಯ್ಯ, ಅಗತ್ಯವೆಲ್ಲ ನೀ ತಾನೇ. ಹೌದು ಡ್ಯಾಡಿ, ಜೀವವುಳ್ಳ ದಿನವೆಲ್ಲ ಅಗತ್ಯವೆಲ್ಲ ನೀ ತಾನೇ.
ಜೀವವುಳ್ಳ ದಿನವೆಲ್ಲ ಅಂತರ್ಯ ಹರುಷ ನೀನೇ ಅಯ್ಯ ನನಗೆ ಎಲ್ಲವೂ ನೀನೇ ಅಯ್ಯ ಅಂತರ್ಯ ಹರುಷ ನೀನೇ ಅಯ್ಯ ನನಗೆ ಎಲ್ಲವೂ ನೀನೇ ಅಯ್ಯ ನಿನ್ ಪಾದದಿ ಇಳಿಸಿರುವೆ ನನ್ ಭಾರ ಚಿಂತೆಗಳ ನಿನ್ ಪಾದದಿ ಇಳಿಸಿರುವೆ ನನ್ ಭಾರ ಚಿಂತೆಗಳ ತತ್ತರ ನನಗೆ ಇಲ್ಲ ಹೊತ್ತು ನಡೆಸುವವನೇ ತತ್ತರ ನನಗೆ ಇಲ್ಲ ಹೊತ್ತು ನಡೆಸುವವನೇ ಅಗತ್ಯವೆಲ್ಲ ನೀತಾನೇ ಡ್ಯಾಡಿಯನ್ನು ನೋಡಿ ಹೇಳೋಣ ನನ್ನ ಅಗತ್ಯವೆಲ್ಲ ನೀನೇ ನನಗೆ ಇರುವ ನೀಡ್ ಎಲ್ಲ ನೀನೇ ಸ್ವಾಮಿ ಯು ಆರ್ ಮೈ ನೀಡ್ ನೀನಿದ್ಬಿಟ್ರೆ ಬೇರೆ ಇನ್ಯಾವುದು ನನಗೆ ಬೇಕಾಗಿಲ್ಲ ಬೇರೆ ಎಲ್ಲವೂ ತಾನಾಗಿ ಬರ್ತದೆ ನೀನು ನನ್ನ ಜೊತೆ ಇದ್ಬಿಟ್ರೆ ಮಿಕ್ಕಿದೆಲ್ಲ ತಾನಾಗಿ ಬರ್ತದೆ ಡ್ಯಾಡಿ ಈ ಮುಂಜಾನೆ ವೇಳೆಯಲ್ಲಿ ಯು ಆರ್ ಮೈ ನೀಡ್ ಈ ದಿನಕ್ಕೆ ಯು ಆರ್ ಮೈ ನೀಡ್ ಈ ದಿನಕ್ಕೆ ನೀನೇ ನನ್ನ ಅಗತ್ಯ ಈ ದಿನ ಬಿಡಿ ನನಗೆ ಬೇಕಾಗಿರೋದು ನೀನೇ ನಿನ್ನ ಸಾನ್ನಿಧ್ಯ ನಿನ್ನ ಪ್ರಸನ್ನತೆ ನಿನ್ನ ಮಹಿಮೆ ನಿನ್ನ ಗ್ಲೋರಿ ನೀನೇ ನನಗೆ ಅಗತ್ಯ ಸ್ವಾಮಿ ನೀನೇ ನನಗೆ ಬೇಕಾಗಿರೋದು ಸ್ವಾಮಿ ನನಗೆ ಬೇಕಾಗಿರೋದೆಲ್ಲ ನೀನೇ ನೀನಿದ್ರೆ ನನಗೆ ಎಲ್ಲವೂ ಇದ್ದಂತೆ ಹಾಲೆಲೂಯಾ ಥ್ಯಾಂಕ್ ಯು ನನ್ನ ಅಗತ್ಯವೆಲ್ಲ ನೀನೇ ಜೀವವುಳ್ಳ ದಿನವೆಲ್ಲ ನನ್ನ ಅಗತ್ಯವೆಲ್ಲ ನೀತಾನೇ ಜೀವವುಳ್ಳ ದಿನವೆಲ್ಲ ಅಗತ್ಯವೆಲ್ಲ ನೀತಾನೇ ಜೀವವುಳ್ಳ ದಿನವೆಲ್ಲ ಹೌದು ಡ್ಯಾಡಿ ನನ್ನ ಅಗತ್ಯವೆಲ್ಲ ನೀತಾನೇ ಜೀವವುಳ್ಳ ದಿನವೆಲ್ಲ ಡ್ಯಾಡಿಯನ್ನು ನೋಡಿ ಹೇಳಿ ನನ್ನ ಅಗತ್ಯವೆಲ್ಲ ನೀತಾನೇ ಜೀವವುಳ್ಳ ದಿನವೆಲ್ಲ ನನ್ನ ಮಾರ್ಗ ಎಲ್ಲವನ್ನು ನಿನಗೆ ವಹಿಸಿರುವೆ ಡ್ಯಾಡಿಯನ್ನು ನೋಡಿ ಹೇಳಿ ನನ್ನ ಮಾರ್ಗ ಎಲ್ಲವನ್ನು ನೀನಪ್ಪ ಯು ಟೇಕ್ ಚಾರ್ಜ್ ನೀವು ಚಾರ್ಜ್ ತಗೊಳ್ಳಿ ನನ್ನ ಜೀವಿತದ ನೀನೇ ಸಾಗಿಸುವೆ ಎಲ್ಲವ ಮಾಡಿ ಮುಗಿಸುವೆ ನೀನೇ ಸಾಗಿಸುವೆ ಎಲ್ಲವ ಮಾಡಿ ಮುಗಿಸುವೆ ನೀನೇ ಸಾಗಿಸುವೆ ಹೌದು ಡ್ಯಾಡಿ ಎಲ್ಲವ ಮಾಡಿ ಮುಗಿಸುವೆ ಹೌದಪ್ಪ ನೀನೇ ಸಾಗಿಸುವೆ ಎಲ್ಲವ ಮಾಡಿ ಮುಗಿಸುವೆ ಹಲ್ಲೆಲೂಯಾ ನನ್ನ ಅಗತ್ಯವೆಲ್ಲ ನೀತಾನೇ ಜೀವವುಳ್ಳ ದಿನವೆಲ್ಲ ಹೌದಪ್ಪ ನನ್ನ ಅಗತ್ಯವೆಲ್ಲ ನೀತಾನೇ ಜೀವವುಳ್ಳ ದಿನವೆಲ್ಲ ನನ್ನ ಅಗತ್ಯವೆಲ್ಲ ನೀತಾನೇ ಹೋ ಜೀವವುಳ್ಳ ದಿನವೆಲ್ಲ ಜೀವವುಳ್ಳ ದಿನವೆಲ್ಲ ಹಾಲೆಲೂಯ ನನ್ನ ಅಗತ್ಯ ನೀನೇ ಹಾಲೆಲೂಯ ನನ್ನ ನೀಡ್ ನೀನೇ ಡ್ಯಾಡಿ ನಿನ್ನ ಬಿಟ್ಟು ಜೀವನ ಇಲ್ಲಪ್ಪ ನನ್ನ ಆಧಾರ ನೀನೇ ಹಾಲೆಲೂಯ ಹಾಲೆಲೂಯ ಅನುದಿನವೂ ನನ್ನ ಭಾರವನ್ನು ಹೊರು ಆತನೇ ಹಾಲೆಲೂಯ ನನ್ನನ್ನು ಎದೆಯಲ್ಲಿ ಒರಗಿಸಿ ಸಂತೈಸುವ ತಂದೆಯೇ ಹಾಲೆಲೂಯ ಹಾಲೆಲೂಯ ಥ್ಯಾಂಕ್ ಯು 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 ಅಪ್ಪ ಹೋ ನನ್ನ ನೀಡ್ ನೀನೇ ನನ್ನ ಅಗತ್ಯ ನೀನೇ ನೀನೇ ಯೇಸಪ್ಪ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ
ನಿನ್ನ ಪಾದದಿ ಇಳಿಸಿರುವೆ. ನನ್ನ ಭಾರ ಚಿಂತೆಗಳ ಹೌದು ಓ ಪಾದದಿ ಇಳಿಸಿರುವೆ. ನಿನ್ನ ಪಾದದಲ್ಲಿ ನನ್ನ ಭಾರ ಚಿಂತೆಗಳ ತತ್ತರ ನನಗೆ ಇಲ್ಲ. ಹೊತ್ತು ನಡೆಸುವವನೇ ನನ್ನನ್ನು ಹೊತ್ತು ನಡೆಸುವವನೇ ನನಗೆ ಯಾಕೆ ತತ್ತರ? ತತ್ತರ ನನಗೆ ಇಲ್ಲ. ಹೊತ್ತು ನಡೆಸುವವನೇ ನನ್ನ ಅಗತ್ಯವೆಲ್ಲ ನೀತಾನೇ. ಡ್ಯಾಡಿ ಜೀವವುಳ್ಳ ದಿನವೆಲ್ಲ ನನ್ನ ಅಗತ್ಯವೆಲ್ಲ ನೀತಾನೇ. ಹೌದು ಜೀವವುಳ್ಳ ದಿನವೆಲ್ಲ ನನ್ನ ಅಗತ್ಯವೆಲ್ಲ ನೀತಾನೇ. ಜೀವವುಳ್ಳ ದಿನವೆಲ್ಲ ಜೀವವುಳ್ಳ ದಿನವೆಲ್ಲ ಹಲ್ಲೆಲೂಯಾ ಜೀವವುಳ್ಳ ದಿನವೆಲ್ಲ. ಥ್ಯಾಂಕ್ ಯು. ಹಾಗೆ ಡ್ಯಾಡಿ ಜೊತೆಲೆ ಒಂದೆರಡು ನಿಮಿಷ ಮಾತನಾಡಿ. ಅಪ್ಪ ನನ್ನ ನೀಡ್ ನನ್ನ ಅಗತ್ಯ ನೀನೇ. ನೀನಿದ್ಬಿಟ್ರೆ ಮಿಕ್ಕಿದ ಯಾವುದ್ರ ಬಗ್ಗೆನೂ ನಾನು ಚಿಂತೆ ಮಾಡಬೇಕಾಗಿಲ್ಲ. ಹಣದ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಕರ್ತನೆ ನನ್ನ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಕರ್ತನೆ ನನ್ನ ಅಗತ್ಯಗಳ ಬಗ್ಗೆ ನಾನು ಚಿಂತೆ ಮಾಡಬೇಕಾಗಿಲ್ಲ. ಯಾಕಂದರೆ ಮೇಯ್ನ್ ಅಗತ್ಯ ನೀನು. ನೀನು ಬಂದುಬಿಟ್ರೆ ಮಿಕ್ಕಿದೆಲ್ಲ ನನಗಿರ್ತದೆ ಸ್ವಾಮಿ. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೌದು ನನ್ನ ಅಗತ್ಯ ನೀನೇ. ನೀನಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು, ನನ್ನ ಅಗತ್ಯ ಸಿಕ್ಬಿಟ್ಟಿದೆ. ನಾನು ಸೌಭಾಗ್ಯವಂತನು. ಹಾಲೆಲೂಯಾ. ನಾನು ಭಾಗ್ಯವಂತನು. ಸೌಭಾಗ್ಯ ಸಿಕ್ಕಿದೆ. ಹಾಲೆಲೂಯಾ. ಥ್ಯಾಂಕ್ ಯು. ನನ್ನ ಅಗತ್ಯವೆಲ್ಲ ನೀನೇ ನೀನೇ. ನನಗೆಲ್ಲ ಸಿಕ್ಬಿಟ್ಟಿದ್ದೀರಪ್ಪ, ನನಗೆಲ್ಲ ಸಿಕ್ಬಿಟ್ಟಿದೆ ಅಪ್ಪ. ಥ್ಯಾಂಕ್ ಯು. ಇನ್ನೇನು ಬೇಕಾಗಿಲ್ಲಪ್ಪ, ಎಲ್ಲವನ್ನು ಕೊಟ್ಬಿಟ್ಟಿದ್ದೀರಿ. ವಂದನೆ 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 ವಂದನೆ. ಥ್ಯಾಂಕ್ ಯು, 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 ಥ್ಯಾಂಕ್ ಯು. ಥ್ಯಾಂಕ್ ಯು ಲೋ. ಹಾಲೆಲೂಯಾ, ಹಾಲೆಲೂಯಾ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಪರಿಶುದ್ಧಕರ್ತನೆ ನಿನ್ನೆದೆಗೆ ಹೊರಗಿರುವೇನ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೆ ನಿನ್ನೆದೆಗೆ ಹೊರಗಿರುವೇನ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೆ ನಿನ್ನೆದೆಗೆ ಒರಗಿರುವೇನ, 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 ಒರಗಿರುವೇನ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೆ ನಿನ್ನೆದೆಗೆ ಒರಗಿರುವೇನ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೆ ನಿನ್ನೆದೆಗೆ ಹೊರಗಿರುವೇನ. ತಾಯಿ ಮಡಿಲಲ್ಲಿ ನಲಿದಾಡುವ ಮಗುವಿನ ಹಾಗೆ ಕರ್ತನೆ ನಿನ್ನೆದೆಗೆ ಹೊರಗಿರುವೇನ. ನನ್ನ ಕರ್ತನೆ ನಿನ್ನೆದೆಗೆ ಹೊರಗಿರುವೇನ. ನನ್ನ ಕರ್ತನೆ ನಿನ್ನೆದೆಗೆ ಹೊರಗಿರುವೇನ. ಕರ್ತನೆ ನಿನ್ನೆದೆಗೆ ಹೊರಗಿರುವೇನ, ಹೊರಗಿರುವೇನ, ಹೊರಗಿರುವೇನ.
ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್. ನಮ್ಮ ಪ್ರಾರ್ಥನೆಗೆ ಮತ್ತು ಧ್ಯಾನಕ್ಕೆ ಅನುಕೂಲವಾಗುವಂತೆ ದೇವರ ವಾಕ್ಯದಿಂದ 36ನೇ ಕೀರ್ತನೆ 7ನೇ ವಚನವನ್ನು ನಾವು ಓದೋಣ. ಕೀರ್ತನೆ 36:7. ದೇವರೇ ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ದೇವರೇ ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ಹಾಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. 5ನೇ ವಚನ. ಯಹೋವನೇ ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ. ಹೌದು, ದೇವರ ಪ್ರೀತಿ ಆಕಾಶದಷ್ಟು ಉನ್ನತವಾಗಿದೆ. ಅಮೂಲ್ಯವಾದ ಪ್ರೀತಿ ಆಕಾಶದಷ್ಟು ಉನ್ನತವಾಗಿದೆ. ಈಗೇನೆಂದರೆ ನಾವು ಅದರ ಆ ಪ್ರೀತಿ ಎಷ್ಟಿದೆ ಅಂತ ಹೇಳಿ ಅದರ ಆಳ, ಅಗಲ, ಉದ್ದ, ಎತ್ತರ ಇವುಗಳನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಪೌಲನು ಎಫೆಸದವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ದೇವರ ಪ್ರೀತಿಯನ್ನು ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಇನ್ನೂ ಅದು ಎಷ್ಟು ವಿಶೇಷವಾದದ್ದು, ಅದು ಎಷ್ಟು ನಮಗೆ ಉನ್ನತವಾಗಿದೆ, ಅದು ಎಷ್ಟು ನಮ್ಮ ಮೇಲೆ ದೀರ್ಘವಾಗಿದೆ ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಬೇಕು. ಎಷ್ಟೋ ಮಕ್ಕಳು ತಂದೆ ತಾಯಿಗಳ ಪ್ರೀತಿಯನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ತಂದೆ ತಾಯಿ ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಒಬ್ಬರು ಪಾಸ್ಟ್ರೇ ಅವ್ರು ನನಗೆ ಹೇಳಿದ್ರು ಈ ರೀತಿಯಾಗಿ, ನನ್ನ ತಂದೆ ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ಹೇಳಿ ನನಗೆ ಅರ್ಥನೇ ಆಗಲಿಲ್ಲ. ಅವ್ರು ಹೇಳೋದೆಲ್ಲ ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಆದರೆ ನಾನು ಮದುವೆಯಾಗಿ ನನಗೊಂದು ಮಗು ಬಂದ ಮೇಲೆ ತಂದೆಯ ಪ್ರೀತಿ ಅಂದರೆ ಏನು ಅಂತ ಈಗ ಅರ್ಥ ಆಗಿದೆ ಅಂದರು. ಅದನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆತನ ಪ್ರೀತಿ ಅಷ್ಟು ಅಪಾರವಾಗಿದೆ. ಇವತ್ತು ಅದನ್ನು ತಿಳ್ಕೊಳ್ಳುವಂಥ ಲೆವೆಲ್ಗೆ ನಾವು ಬರಬೇಕನ್ನುವುದು ದೇವರ ಉದ್ದೇಶ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ದೇವರ ಪ್ರೀತಿಯಿಂದ ನಮಗೆ ಸಿಕ್ಕುವಂತಹ ಆಶೀರ್ವಾದಗಳನ್ನ ನಾವು ಜಸ್ಟ್ ನೆನಪು ಮಾಡಿಕೊಂಡು ದೇವರಿಗೆ ಸ್ತೋತ್ರ ಹೇಳುವ, ಈ ಗ್ರಹಿಕೆ ಇಲ್ಲದೆ ಇರುವವರಿಗೆ ಗ್ರಹಿಕೆ ಕೊಡಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಪ್ರೀತಿ ಮೊದಲನೇದಾಗಿ ಏನು ಮಾಡಿದೆ ಅಂತ ಹೇಳಿದ್ರೆ ನಮ್ಮನ್ನು ಪಾಪದಿಂದ ಬಿಡಿಸಿದೆ. ಹಾಲೆಲೂಯಾ, ನಮ್ಮನ್ನು ಪಾಪದಿಂದ ಬಿಡಿಸಿದೆ ದೇವರ ಪ್ರೀತಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ಪಾಪದಿಂದ ಬಿಡಿಸಿ ನಿತ್ಯ ಸಂತೋಷಕ್ಕೆ ಸೇರಿಸಿದೆ. ಹಾಲೆಲೂಯಾ, ನಾವು ನರಕಕ್ಕೆ ಹೋಗುವುದು ದೇವರ ಚಿತ್ತ ಅಲ್ಲ. ನಮ್ಮನ್ನು ಅಲ್ಲಿಂದ ಬಿಡಿಸಿ ನಿತ್ಯ ಸಂತೋಷದಲ್ಲಿ ನಮ್ಮನ್ನು ಎಸ್ಟಾಬ್ಲಿಷ್ ಮಾಡಿದೆ. ನಾವೇನಾದರೂ ಇವತ್ತು ರಕ್ಷಣೆ ಹೊಂದಿದ್ದೀವಿ ಅಂತ ಹೇಳಿದ್ರೆ ಇಟ್ ಈಸ್ ಪ್ಯೂರ್ಲಿ ಬಿಕಾಸ್ ಆಫ್ ಹಿಸ್ ಲವ್, ಆತ ನಮ್ಮ ಮೇಲೆ ತೋರಿಸಿರುವ ಪ್ರೀತಿ. ಯೋಹಾನನ ಸುವಾರ್ತೆ 3:16 ವಚನ ಹೇಳ್ತದೆ. ಯೋಹಾನ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. ದೇವರು ಲೋಕದ ಮೇಲೆ ಅಂದ್ರೆ ಲೋಕ ಅಂದ್ರೆ ಬೇರೆ ಯಾರು, ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ, ಚೆನ್ನಾಗಿ ಗಮನಿಸಿ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಬಾರದು. ಒಬ್ಬರು ಕೂಡ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು. ಎಲ್ಲರೂ ನಿತ್ಯ ಜೀವಿ, ಎಲ್ಲ ಜಾತಿ ಜನರು, ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು ಎಲ್ಲರೂ ಕೂಡ ರಕ್ಷಣೆ ಹೊಂದಬೇಕು. ಹಾಲೆಲೂಯಾ, ಅದಕ್ಕಾಗಿಯೇ ಆತನನ್ನು ಒಪ್ಪಿಸಿಕೊಟ್ಟನು. ಹಾಲೆಲೂಯಾ, ಯೇಸು ಸ್ವಾಮಿ ಆ ಕ್ರೂರವಾದ ಶಿಲುಬೆ ಅದನ್ನು ಅಂಗೀಕರಿಸಿ ಅದಕ್ಕೆ ಆ ಶಿಲುಬೆಯಲ್ಲಿ ಮರಣ ಹೊಂದಲಿಕ್ಕೆ ಕಾರಣ ಏನಂದರೆ ನಿಮ್ಮ ಮೇಲೆ ನನ್ನ ಮೇಲೆ ಇಟ್ಟಿರುವ ದೇವರಿಗಿರುವಂಥ ಪ್ರೀತಿ. ಆ ಪ್ರೀತಿ ಯೇಸುವನ ಆ ಕ್ರೂರವಾದ ಶಿಲುಬೆಯನ್ನು ಕೂಡ ಅಂಗೀಕರಿಸುವಂತೆ ಮಾಡಿಬಿಡ್ತು. ಯಾಕಂದರೆ ನಾವು ನಿತ್ಯ ನರಕಕ್ಕೆ ಹೋಗಬಾರ್ದು, ನಿತ್ಯ ದಂಡನೆಗೆ ಹೋಗಬಾರ್ದು ಅಂತ ಹೇಳಿ ದೇವರ ಪ್ರೀತಿ ತನ್ನನ್ನು ಅಷ್ಟು ತಗ್ಗಿಸಿಕೊಂಡ್ಬಿಡ್ತು. ಹಾಲೆಲೂಯಾ, ಅಷ್ಟು ತ್ಯಾಗ ಮಾಡಿಬಿಡ್ತು. ಅದಕ್ಕೆ ಇದು ಎಷ್ಟು ಬೆಲೆ ಬಾಳುವಂಥದ್ದು ನೀವು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಕ್ರಯ ಸಲ್ಲಿಸಿದ್ದಾರೆ ನಿಮ್ಮನ್ನು, ನನ್ನನ್ನು ರಕ್ಷಿಸುವುದಕ್ಕೆ ನಮ್ಮ ಡ್ಯಾಡಿ ಎಷ್ಟು ಕ್ರಯ ಸಲ್ಲಿಸಿದ್ದಾರೆ. ಹಾಲೆಲೂಯಾ, ಆತನ ಪ್ರೀತಿ ಎಷ್ಟು ಅಪಾರವಾಗಿದೆ. ಇವತ್ತು ನಾವು ಈಸಿಯಾಗಿ ಸ್ತೋತ್ರ, ಹಾಲೆಲೂಯಾ, ನನ್ನ ಪಾಪ ಕ್ಷಮಿಸಿದ್ದಕ್ಕಾಗಿ ವಂದನೆ ಅಂತ ಹೇಳ್ತೀವಿ. ಆದರೆ ಶಿಲುಬೆ ಆ ರೀತಿ ಅಷ್ಟು ಈಸಿಯಾಗಿರಲಿಲ್ಲ ರೀ. ಆದರೂ ನಮ್ಮ ಮೇಲಿನ ಪ್ರೀತಿಯಿಂದ ತನ್ನ ಏಕ ಕುಮಾರನೆಂದು ನೋಡದೆ ಒಪ್ಪಿಸಿಕೊಟ್ಟನು. ಹಾಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:10 ಇನ್ನೊಂದು ವಚನವನ್ನು ಓದ್ತೇವೆ. ತನ್ನ ಕುಮಾರನೆಂದು ಕೂಡ ನೋಡದೆ ಉಳಿಸ್ಕೊಳ್ಳಿಲ್ಲ. ತನ್ನ ನನ್ನ ಕುಮಾರ, ಬೇರೆ ಬೇಕಾದ್ರೆ ತಗೊಳ್ಳ್ರಿ, ನನ್ನ ಮಗನ ನಾನು ಕಳಿಸೋದಿಲ್ಲ ಅಂತ ಹೇಳಲಿಲ್ಲ. ತನ್ನ ಮಗನೆಂದು ಸಹ ನೋಡದೆ ನಮಗಾಗಿ ಬಿಟ್ಕೊಟ್ಬಿಟ್ನಂತೆ. ಎಂಥ ಪ್ರೀತಿ ಓದಿ ಅದನ್ನು.
ರೋಮಾಪುರ 8:32 ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಹಾಲೆಲೂಯಾ. ಸ್ವಂತ ಮಗನೆಂದು ತನ್ನ ಉಳಿಸಿ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ, ಅದರಲ್ಲಿ ಹೆಂಗಿದೆ ಗೊತ್ತಂದ್ರೆ ಬೇರೆ ಭಾಷಾಂತರದಲ್ಲಿ ಸ್ವಂತ ಮಗನು ಅಂತಾನು ನೋಡ್ಲಿಲ್ವಂತೆ ನಿಮ್ಮ ಮೇಲೆ ನನ್ನ ಮೇಲಿನ ಪ್ರೀತಿಯಿಂದಾಗಿ. ಹಾಲೆಲೂಯಾ, ಮಗನನ್ನೇ ಒಪ್ಪಿಸಿಕೊಟ್ಟನು. ಹಾಲೆಲೂಯಾ. ಅದು ಅಷ್ಟು ಮಾಡಿದ ಮೇಲೆ ಇನ್ನು ಯಾವುದನ್ನು ಕೊಡಲ್ಲ ನಿಮಗೆ ಅಂತ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೆ. ಇನ್ನು ಯಾವುದನ್ನು ಕೊಡದೇ ಇರ್ತಾನೆ, ಸ್ವಂತ ಮಗನನ್ನೇ ನಮಗೆ ಕೊಟ್ಬಿಟ್ನಲ್ಲ. ಸೊ ಹಾಗಾಗಿ ದೇವರು ನಮ್ಮ ಮೇಲೆ ತೋರಿಸಿದಂಥ ಪ್ರೀತಿ ಎಷ್ಟು ಉನ್ನತವಾಗಿದೆ, ಎಷ್ಟು ಅಗಾಧವಾಗಿದೆ ಅಂತ ಹೇಳಿದ್ರೆ ತನ್ನ ಸ್ವಂತ ಮಗನೆಂದು ಕೂಡ ನೋಡದೆ ನಮಗಾಗಿ ಒಪ್ಪಿಸಿಕೊಟ್ಟನು. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ತಂದೆ ತನ್ನ ಸ್ವಂತ ಮಗನೆಂದು ನೋಡದೆ ನಮಗಾಗಿ ಒಪ್ಪಿಸಿಕೊಟ್ಟನು. ಇಟ್ಸ್ ಪ್ಯೂರ್ಲಿ ಬಿಕಾಸ್ ಹಿ ಲವ್ಸ್ ಅಸ್. ನಾವು ನರಕಕ್ಕೆ ಹೋಗ್ಬಿಡ್ಬಾರ್ದು, ದಂಡನೆಗೆ ಹೋಗಬಾರ್ದು, ನಾವು ಕಷ್ಟ ಅನುಭವಿಸ್ಬಾರ್ದು ಅಂತ ಹೇಳಿ ದೇವರ ನಾಮಕ್ಕೆ ಸ್ತೋತ್ರ. ಆಗ ದೇವ್ರ ನನ್ನ ಮೇಲೆ ಕರುಣೆ ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ದೇವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ಯಾವ ಕಾರಣಕ್ಕೂ ಆ ರೀತಿಯಾಗಿ ಬಾಯಲ್ಲಿ ಬರಬಾರ್ದು. ದೇವರೇ ನನ್ನ ಮೇಲೆ ಕರುಣೆ ಇಲ್ವಾ, ನನಗೆ ಪ್ರೀತಿ ಇಲ್ವಾ ಅಂತ ಹೇಳಿ ಅದು ಹೇಳಿದ್ರೆ ಅದು ಮೂರ್ಖತನ. ನಮ್ಮನ್ನು ಎಷ್ಟು ಮಟ್ಟಿಗೆ ಪ್ರೀತಿಸಿದ್ದಾನೆ, ಆತನ ಪ್ರೀತಿ ಎಷ್ಟು ಅಪಾರವಾಗಿದೆ. ಇವತ್ತು ರಕ್ಷಣೆ ಹೊಂದಿದ್ದವರು ಯಾಕೆ ಸೇವೆಯಲ್ಲಿರೋರು ಸಹ ಅನೇಕ ಸಂದರ್ಭಗಳಲ್ಲಿ ನೆಗೆಟಿವ್ ಆಗಿ ಮಾತಾಡ್ಬಿಡ್ತಾರೆ. ದೇವರೇ ನನ್ನ ಮೇಲೆ ಕರುಣೆ ಇಲ್ವಾ, ಇಷ್ಟೊಂದು ಕಷ್ಟ, ನನ್ನ ಮೇಲೆ ದಯೆ ಇಲ್ವಾ? ಓ, ಆತನ ಪ್ರೀತಿಯನ್ನು ರುಚಿ ನೋಡಿಲ್ಲ ನೀವು. ಹಾಲೆಲೂಯಾ. ನಿಜ ಹೇಳಬೇಕಾದ್ರೆ ಯೇಸುಸ್ವಾಮಿ ಈ ಲೋಕದಲ್ಲಿ ಮನುಷ್ಯನಾಗಿದ್ದಾಗ ಆತನು 100% ದೇವರಾಗಿದ್ದರೂ ಸಹ 100% ಮನುಷ್ಯನಾಗಿ ಲೋಕಕ್ಕೆ ಬಂದನು. ನಮ್ಮ ಹಾಗೆ ಹಸಿವಿತ್ತು, ನಮ್ಮ ಹಾಗೆ ಟಯರ್ಡ್ ಇತ್ತು, ರೆಸ್ಟ್ ಬೇಕಾಗಿತ್ತು, ನೋವಿತ್ತು. ಆ ಶಿಲುಬೆಯ ಮರಣ ಅನ್ನೋದು ಅಷ್ಟು ಸುಲಭವಾಗಿರಲಿಲ್ಲ. ಆತನ ಅದು ಕಣ್ಣು ಮುಂದೆ ಬರುವಾಗ ಒಬ್ಬ ಮನುಷ್ಯ ಆಲೋಚನೆಯಲ್ಲಿ ಅದು ಭಯವನ್ನು ಹುಟ್ಟಿಸಿತು. ಯೇಸುಸ್ವಾಮಿ ತಂದೆಯ ಬಳಿಯಲ್ಲಿ ಕೇಳ್ತಾರೆ, ತಂದೆಯೇ ಸಾಧ್ಯವಾದರೆ ಈ ಪಾತ್ರೆ ನನ್ನನ್ನು ಬಿಟ್ಟು ಆಗಲಲ್ಲಿ, ಆದರೂ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ. ಹೇಗಾದರೂ ಈ ಜನ ರಕ್ಷಣೆ ಹೊಂದಬೇಕು, ಈ ಜನ ಪಾಪದಿಂದ ಬಿಡಿಸಿ ನಿತ್ಯ ನರಕದಿಂದ ತಪ್ಪಿಸಲ್ಪಟ್ಟು ನಿತ್ಯ ಸಂತೋಷಕ್ಕೆ ಹೋಗಬೇಕು. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಸಂದರ್ಭದಲ್ಲಿ ಯೇಸುಸ್ವಾಮಿಯ ಮುಂದೆ ಬೇರೆ ಆಪ್ಷನ್ ಏನಿಲ್ಲ. ತಂದೆ ನಮ್ಮ ಮೇಲಿಟ್ಟಿರುವಂಥ ಪ್ರೀತಿ, ಆ ಪ್ರೀತಿಯನ್ನು ಪ್ರಕಟ ಮಾಡಬೇಕು. ಹಾಲೆಲೂಯಾ. ತಾನು ತನ್ನ ಜನರನ್ನು ಪ್ರೀತಿಸುವಂಥ ಪ್ರೀತಿ, ನಮ್ಮ ಮೇಲಿಟ್ಟುವಂಥ ಪ್ರೀತಿ ಆ ಶಿಲುಬೆಯ ಮರಣವನ್ನು ಕೂಡ ಸ್ವೀಕಾರ ಮಾಡಿಕೊಳ್ಳುವಂತೆ ಮಾಡಿತು. ದೇವರ ನಾಮಕ್ಕೆ ಸ್ತೋತ್ರ. ಆತನಿಗೆ ಉಂಟಾದ ಸಂಕಟ ಎಷ್ಟು ಅಂತ ಹೇಳಿದ್ರೆ ರಕ್ತದ ದೊಡ್ಡ ಹನಿಗಳೋ ಪಾದಿಯಲ್ಲಿ ಬೆವರು ಬೀಳ್ತಾ ಇತ್ತಂತೆ. ಪರಲೋಕದಿಂದ ದೂತರು ಬಂದು ಸಂತೈಸಿದರು. ಅಷ್ಟು ಸಂಕಟ. ಯಾಕೆಂತ ಹೇಳಿದ್ರೆ ನಿಮ್ಮನ್ನು ನನ್ನನ್ನು ಬಿಡಿಸುವ ಸಲುವಾಗಿ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪ್ರೀತಿಯನ್ನು ನಾವು ಲೆಕ್ಕ ಮಾಡಲಿಕ್ಕಾಗಲ್ಲ ರೀ, ನಾವು ಅಳತೆ ಮಾಡಲಿಕ್ಕಾಗಲ್ಲ. ಅದಕ್ಕೆ ಚಿಕ್ಕ ಮಕ್ಕಳಿಗೆ ಒಂದು ಹಾಡು ಕಲಿಸ್ಕೊಡ್ತೀವಿ, ಗಾಡ್ಸ್ ಲವ್ ಈಸ್ ಸೋ ವಂಡರ್ಫುಲ್, ಗಾಡ್ಸ್ ಲವ್ ಈಸ್ ಸೋ ವಂಡರ್ಫುಲ್, ಸೋ ಹೈ ವಿ ಕಾಂಟ್ ಗೆಟ್ ಓವರ್ ಇಟ್, ಸೋ ಡೀಪ್ ವಿ ಕಾಂಟ್ ಗೆಟ್ ಅಂಡರ್ ಇಟ್, ಸೋ ವೈಡ್ ವಿ ಕಾಂಟ್ ಗೆಟ್ ಅರೌಂಡ್ ಇಟ್, ಓ ವಂಡರ್ಫುಲ್ ಲವ್. ದೇವರ ನಾಮಕ್ಕೆ ಸ್ತೋತ್ರ. ಈ ಪ್ರೀತಿಯನ್ನ ಸವಿದು ಬಾಳುವವರು ನಿಜವಾಗಲೂ ಭಾಗ್ಯವಂತರು. ದೇವರ ಪ್ರೀತಿ, ದೇವರು ನಮ್ಮ ಮೇಲೆ ತೋರಿಸಿರುವಂಥ ಪ್ರೀತಿ, ನಮ್ಮ ಮೇಲಿಟ್ಟಿರುವಂಥ ಅಕ್ಕರೆ ಎಷ್ಟು ಅಪಾರವಾದದ್ದು. ದೇವರ ನಾಮಕ್ಕೆ ಸ್ತೋತ್ರ. ಗಲಾತಿದವರಿಗೆ ಪೌಲನ್ನು ಬರೆಯುವಾಗ ಈ ರೀತಿ ಹೇಳ್ತೇನೆ, ಗಲಾತಿ 2:20 ಗಲಾತಿ 2:20 ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ, ಗಮನಿಸಿ, ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನೇ ಒಪ್ಪಿಸಿಬಿಟ್ಟನು. ಹಾಲೆಲೂಯಾ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೇ ಒಂದು ಉದ್ದೇಶ, ನಮ್ಮನ್ನು ಆಶೀರ್ವಾದದ ಪೂರ್ಣತೆಯಲ್ಲಿ ತಗೊಂಡು ಬರಬೇಕು ಅಂತ ಹೇಳಿ. ಇವತ್ತು ಇದನ್ನು ಯಾವ ಕಾರಣಕ್ಕೂ ಮರೆತು ಬಿಡಬಾರ್ದು. ದೇವರ ಪ್ರೀತಿ ಎಷ್ಟು ಅಪಾರವಾಗಿದೆ ಅಂದರೆ, ತನ್ನನ್ನೇ ಬಲಿಯಾಗಿ ಅರ್ಪಿಸುವಷ್ಟರ ಮಟ್ಟಿಗೆ ತನಗೆ ಎಷ್ಟೇ ಕೇಡಾದರೂ ಅದನ್ನು ಸಹಿಸಿಕೊಂಡು ನಮ್ಮನ್ನು ಮೇಲೆ ಕೆತ್ತುವ ಮಟ್ಟಿಗೆ ಆತನ ಪ್ರೀತಿ ಅಷ್ಟು ಅಪಾರವಾಗಿದೆ. ಹಾಲೆಲೂಯ. ನಾವು ಅರ್ಥ ಮಾಡ್ಕೊಳ್ಬೇಕು ದೇವರ ಪ್ರೀತಿ ಅಷ್ಟು ಅಪಾರವಾಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ನಮ್ಮ ಮೇಲಿಟ್ಟುವಂಥ ಪ್ರೀತಿಯನ್ನು ನಾವು ಯಾವತ್ತೂ ಕೂಡ ಅಲ್ಪವಾಗಿ ಎಣಿಸಬಾರ್ದು. ಆತನ ಪ್ರೀತಿ ಅಷ್ಟು ಅಪಾರವಾಗಿದೆ. ಅದನ್ನು ಎಂಜಾಯ್ ಮಾಡಿ ಬಾಳುವವರು ಧನ್ಯರು. ಅದನ್ನು ನೆನಪು ಮಾಡಿಕೊಂಡ್ರೆ ನಮ್ಮ ಕೈಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಆತನನ್ನು ಎಷ್ಟು ಕೊಂಡಾಡಿದ್ರೂ ಸಾಕಾಗೋದಿಲ್ಲ. ಆತ ನಮ್ಮ ಮೇಲೆ ತೋರಿಸಿದ ಪ್ರೀತಿಗಾಗಿ ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ. ಇವತ್ತು ಆತನ ಪ್ರೀತಿಯನ್ನು ರುಚಿ ನೋಡಿ ಅನುಭವಿಸಿ ಬಾಳುವಂತೆ ದೇವರು ನಮಗೆ ಕೃಪೆ ಕೊಡಲಿ. ಮತ್ತು ಎಲ್ಲ ದೇವ ಜನರು ಸಹ ದೇವರ ಪ್ರೀತಿಯನ್ನು ಒಂದು ಗ್ರಹಿಸಿ ಅನುಭವಿಸಿ ಬಾಳ್ಬೇಕು. ಯಾವ ಕಾರಣಕ್ಕೂ ಅದರ ಗ್ರಹಿಕೆ ಇಲ್ಲದೆ ಇದ್ದುಬಿಡಬಾರ್ದು. ಸೊ ನಾವು ಪ್ರಾರ್ಥನೆ ಮಾಡೋ, ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಹೌದಪ್ಪ, ನಿಜವಾಗಲೂ ನಿನ್ನ ಪ್ರೀತಿ ಕರ್ತನೇ, ನಿನ್ನನ್ನೇ ಶಿಲುಬೆಯಲ್ಲಿ ಬಲಿಯಾಗಿ ಒಪ್ಪಿಸುವಷ್ಟರ ಮಟ್ಟಿಗೆ ತಂದೆಯ ಪ್ರೀತಿ, ತನ್ನ ಏಕ ಕುಮಾರನೇ ನಮಗಾಗಿ ಒಪ್ಪಿಸಿಕೊಡುವಷ್ಟರ ಮಟ್ಟಿಗೆ ಅಷ್ಟು ಕರ್ತನೆ ಉನ್ನತವಾದದ್ದು. ಥ್ಯಾಂಕ್ ಯು ಲಾರ್ಡ್. ಇದಕ್ಕಿಂತ ಇನ್ನೇನು ತ್ಯಾಗ ಮಾಡಲಿಕ್ಕಿದೆ? ತನ್ನನ್ನೇ ಬಲಿಯಾಗಿ ಅರ್ಪಿಸುವುದಕ್ಕಿಂತ ಹೆಚ್ಚಾಗಿ ಇನ್ನೇನು ಮಾಡಬೇಕಾಗಿದೆ? ಓ, ಇದೆಂಥ ಪ್ರೀತಿ, ಇದೆಂಥ ಪ್ರೀತಿ ಸ್ವಾಮಿ. ಒಂದು ಸ್ವಲ್ಪವೂ ಸಹ ಸ್ವಾರ್ಥ ಇಲ್ವಲ್ಲ. ಥ್ಯಾಂಕ್ ಯು ಲಾರ್ಡ್. ಒಂದು ಸ್ವಲ್ಪವೂ ಸಹ ಸ್ವಾರ್ಥ ಇಲ್ವಲ್ಲ. ಥ್ಯಾಂಕ್ ಯು. ಓ, ಈ ಉನ್ನತವಾದ ಪ್ರೀತಿಗಾಗಿ ಸ್ತೋತ್ರ. ಹೌದು, ನಾನು ಫೀಲ್ ಮಾಡ್ತಾ ಇದ್ದೀನಿ, ನಾನು ಸೆನ್ಸ್ ಮಾಡ್ತಾ ಇದ್ದೀನಿ, ನಾನು ಗ್ರಹಿಸ್ತಾ ಇದ್ದೀನಿ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದ್ದೀರಿ. ಥ್ಯಾಂಕ್ ಯು. ಲೋಕದಲ್ಲಿ ಯಾರು ನನ್ನನ್ನು ಪ್ರೀತಿಸಿದ್ರು ಪ್ರೀತಿಸ್ತಾ ಇದ್ದರು, ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಫಾರ್ ಯುವರ್ ಲವ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಪ್ರೀತಿಗಾಗಿ ವಂದನೆ ಸ್ವಾಮಿ. ನೀನು ನನ್ನ ಮೇಲೆ ಇಟ್ಟುವಂಥ ಪ್ರೀತಿಗಾಗಿ ವಂದನೆ. ಥ್ಯಾಂಕ್ ಯು. ನನ್ನ ಮೇಲೆ ಇಟ್ಟುವಂಥ ಅಕ್ಕರೆಗಾಗಿ ವಂದನೆ. ಒಬ್ಬೊಬ್ಬರು ಹೇಳುವ ವಂದನೆ ಸ್ವಾಮಿ. ನೀನು ನನ್ನ ಮೇಲೆ ಇಟ್ಟುವಂಥ ಪ್ರೀತಿಗಾಗಿ ವಂದನೆ ಸ್ವಾಮಿ. ಥ್ಯಾಂಕ್ ಯು. ಕರ್ತನೇ, ಇದನ್ನು ಗ್ರಹಿಸುವ ಗ್ರಹಿಕೆ ಕೊಟ್ಟಿರುವುದಕ್ಕಾಗಿ ವಂದನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಅದು ಮಾತ್ರ ಅಲ್ಲ, ಕರ್ತನೇ ರಕ್ಷಣೆ ಹೊಂದಿದ್ದೀನಂತ ಹೇಳುವವರು ಕರ್ತನೇ ಯಾವ ಕಾರಣಕ್ಕೂ ಕೂಡ ಕರ್ತನೇ ನಿನ್ನ ಪ್ರೀತಿಯನ್ನು ಗ್ರಹಿಸದೇ ಇರಬಾರ್ದು ಸ್ವಾಮಿ. ಥ್ಯಾಂಕ್ ಯು. ನಿನ್ನ ಪ್ರೀತಿಯನ್ನು ರುಚಿಸಬೇಕು ಸ್ವಾಮಿ. ನಾಮಧೇಯ ಲೆವೆಲ್ನಲ್ಲಿ ಯಾರು ಇದ್ಬಿಡಬಾರ್ದಪ್ಪ. ನೀನು ಎಷ್ಟು ಕರ್ತನೇ ನಮ್ಮನ್ನು ಪ್ರೀತಿಸುವುದರಿಂದಾಗಿ ಕರ್ತನೆ ಎಷ್ಟರ ಮಟ್ಟಿಗೆ ಕರ್ತನೆ ಹೀನವಾಗಿ ತಗ್ಗಿಸ್ಕೊಂಡಿದ್ದೀರಿ, ನಮ್ಮ ಮೇಲೆ ಎಷ್ಟು ಅಪಾರವಾದ ಪ್ರೀತಿ ಇಟ್ಟಿದ್ದೀರಿ ಅನ್ನೋದನ್ನು ಕರ್ತನೆ ಪ್ರತಿಯೊಬ್ಬರು ರುಚಿ ನೋಡಲಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ಅನುಭವಿಸಿ ಬಾಳಲಿಕ್ಕೆ ಸಹಾಯ ನೀಡಪ್ಪ. ಥ್ಯಾಂಕ್ ಯು. ಕೃತಜ್ಞತೆ ಉಳ್ಳವರಾಗಿರಲಿಕ್ಕೆ ಸಹಾಯ ನೀಡು. ನೀನು ತೋರಿಸಿದ ಪ್ರೀತಿಗೆ ಕರ್ತನೆ ಪ್ರತಿಯಾಗಿ ಕೃತಜ್ಞತೆ ಉಳ್ಳವರಾಗಿರಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು, ಥ್ಯಾಂಕ್ ಯು. ವಂದನೆ ಸ್ವಾಮಿ. ಥ್ಯಾಂಕ್ ಯು. ಎಲ್ಲ ದೇವ ಮಕ್ಕಳಿಗೆ ಕೃಪೆ ಕೊಡಪ್ಪ. ಈ ಕೃಪೆ ಕೊಡು ಸ್ವಾಮಿ. ಕಲ್ವಾರಿಯ ನಿನ್ನ ತ್ಯಾಗವನ್ನು, ತಂದೆಯ ಕರ್ತನೆ ಪ್ರೀತಿಯನ್ನು ಪ್ರತಿಯೊಬ್ಬರು ಕರ್ತನೆ ರುಚಿಸಿ ಬಾಳುವಂತೆ ಸಹಾಯ ನೀಡು. ನನಗೆ ಕೃಪೆ ಕೊಡು, ನನ್ನೊಂದೇ ಇರುವ ಪ್ರತಿಯೊಬ್ಬರಿಗೂ ಕೃಪೆ ಕೊಡು ಸ್ವಾಮಿ. ಹಾಲೆಲೂಯ. ಈ ಸಂದರ್ಭದಲ್ಲಿ ಕರ್ತನೆ ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಇರುವಂಥ ಎಲ್ಲರಿಗಾಗಿ, ಎಲ್ಲ ಜಾತಿ ಜನರಿಗಾಗಿ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಯೇಸು ಸ್ವಾಮಿ ಧರ್ಮಸ್ಥಾಪಕನು ಅಂತ ನೆನೆಸ್ಕೊಂಡಿದ್ದಾರೆ. ಇಲ್ಲ, ಮನುಷ್ಯನನ್ನು ಪ್ರೀತಿಸಿ ವರ್ಷದ ಮೇಲಿನ ಪಾಪ ಶಾಪಗಳ ದಂಡನೆಯನ್ನು ಹೊತ್ತುಕೊಂಡು ಪ್ರತಿ ಮನುಷ್ಯನಿಗೆ, ಯಾವುದೇ ಜಾತಿಯಾಗಿದ್ದರೂ ಯಾವುದೇ ಧರ್ಮ ಆಗಿದ್ದರೂ ಅವನಿಗೆ ಪಾಪ ಕ್ಷಮಾಪಣೆಯನ್ನು ಕೊಟ್ಟು ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಮಾಡಲಿಕ್ಕೆ ಬಂದ ದೇವರು. ಹಾಲೆಲೂಯ. ಥ್ಯಾಂಕ್ ಯು. ಓ, ಅಂಥ ಕ್ರೂರ ಶಿಲುಬೆಯನ್ನು ಕೂಡ ನಮ್ಮ ನಿಮಿತ್ತವಾಗಿ ಅಂಗೀಕರಿಸಿದ ಆತನು ಅನ್ನುವಂಥ ಕರ್ತನ ತಿಳುವಳಿಕೆ ಬರಲಿಯಪ್ಪ. ಥ್ಯಾಂಕ್ ಯು. ನಮ್ಮ ದೇಶದ ಎಲ್ಲ ಕರ್ತನ ಜನಪ್ರತಿನಿಧಿಗಳಿಗೆ ಬರಲಿ. ದೇಶದ ಮಟ್ಟದಿಂದ ಗ್ರಾಮದ ಮಟ್ಟದವರೆಗಿನ ಎಲ್ಲ ಜನಪ್ರತಿನಿಧಿಗಳಿಗೆ ಯೇಸಪ್ಪ ನಿಮ್ಮ ಮೇಲಿನ ಕರ್ತನ ತಿಳುವಳಿಕೆ ಚೆನ್ನಾಗಿ ಸ್ಪಷ್ಟವಾಗಿ ಗ್ರಹಿಕೆಗೆ ಬರಲಿ ಸ್ವಾಮಿ. ಥ್ಯಾಂಕ್ ಯು. ನಿನ್ನ ಪ್ರೀತಿಯ ತಿಳುವಳಿಕೆ ಬರಲಿ, ರುಚಿ ಸಿಗಲಿ ಸ್ವಾಮಿ. ಯಾರೆಲ್ಲ ಕರ್ತನೆ ಕ್ರೈಸ್ತ ವಿರೋಧಿಗಳಾಗಿ ಕರ್ತನೆ ದೇವರ ಮಕ್ಕಳಿಗೆ ವಿರೋಧವಾಗಿ ಕಾರ್ಯ ಮಾಡ್ತಾ ಇದ್ದಾರೋ ಕರ್ತನೆ ಅವರಿಗೆ ಅರ್ಥ ಆಗಲಿಯಪ್ಪ. ಇದು ಜಾತಿ ಸ್ಥಾಪನೆ ಅಲ್ಲ, ಧರ್ಮಸ್ಥಾಪನೆ ಅಲ್ಲ. ಮನುಷ್ಯನನ್ನು ಪಾಪದಿಂದ ಬಿಡಿಸಿ ನಿತ್ಯ ಸಂತೋಷಕ್ಕೆ ತಗೊಂಡೋಗುವ ದೇವರ ಪ್ರೀತಿ ಅಂತ ಹೇಳಿ. ಹಾಲೆಲೂಯ. ದೇವರ ಪ್ರೀತಿ, ದೇವರ ಪ್ರೀತಿ. ಹಾಲೆಲೂಯ. ದೇವರ ಪ್ರೀತಿಯ ರುಚಿ, ಹಾಲೆಲೂಯ, ಅವ್ರಿಗೂ ಸಿಗಲಿ, ಅವ್ರಿಗೂ ಸಿಗಲಿ. ನೀನು ಎಷ್ಟು ಮಟ್ಟಿಗೆ ಮನುಷ್ಯನನ್ನು ಪ್ರೀತಿಸುತ್ತೆ ಅನ್ನುವುದು ಅವ್ರಿಗೂ ಸಿಗಲಿ ಸ್ವಾಮಿ.
ಥ್ಯಾಂಕ್ ಯು ಲಾರ್ಡ್. ಅವರಿಗೆ ಹೇಗಾದರೂ ಒಂದು ಅವಕಾಶ ಮಾಡಿಕೊಡಪ್ಪ. ಯಾರೆಲ್ಲ ವಿರೋಧ ಮಾಡ್ತಾ ಇದ್ದಾರೋ ಕರ್ತನೇ, ಯೇಸಪ್ಪ ನಿಮ್ಮನ್ನು ವಿರೋಧ ಮಾಡ್ತಾ ಇದ್ದಾರೋ ಅವರಿಗೆ ನಿಮ್ಮ ಪ್ರೀತಿಯ ರುಚಿ ಕೊಡಪ್ಪ. ನಿನ್ನೊಬ್ಬ ಧರ್ಮಸ್ಥಾಪಕನಾಗಿ ಕರ್ತನೇ ಜನರನ್ನು ದಿಕ್ಕು ತಪ್ಪಿಸುವವನಾಗಿ ನೆನೆಸ್ಕೊಂಡಿದ್ದಾರೆ ಕರ್ತನೇ. ನಿನ್ನ ಪ್ರೀತಿಯನ್ನು ಅವರು ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ನಿನ್ನ ಪ್ರೀತಿಯನ್ನು ಅವ್ರು ರುಚಿ ನೋಡಲಿ ಸ್ವಾಮಿ. ನಮ್ಮ ದೇಶದ ಎಲ್ಲ ಜನ ನಿಮ್ಮ ಪ್ರೀತಿಯನ್ನು ರುಚಿ ನೋಡಲಿ. ನೀವು ಕರ್ತನೇ ಎಂಥ ಒಂದು ಕರ್ತನೇ ಪ್ರೀತಿಯಿಂದ ನಿಮ್ಮನ್ನೇ ಬಲಿಯಾಗಿ ಒಪ್ಪಿಸ್ಕೊಟ್ಟಿದ್ದೀರಿ ಅನ್ನೋದು ಅವ್ರ ಗ್ರಹಿಕೆಗೆ ಬರಬೇಕು ಸ್ವಾಮಿ. ಅವ್ರ ಅನುಭವಕ್ಕೆ ಬರಬೇಕಪ್ಪ. ನಮ್ಮ ದೇಶದ ಕರ್ತನೇ ಯಾರೆಲ್ಲ ವಿರೋಧವಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಕರ್ತನೇ, ಕ್ರಿಸ್ತನಿಗೆ ಯಾರೆಲ್ಲ ವಿರೋಧವಾಗಿದ್ದಾರೋ, ದೇವರ ಮಕ್ಕಳಿಗೆ ಯಾರೆಲ್ಲ ವಿರೋಧವಾಗಿದ್ದಾರೋ ಅವರೆಲ್ಲರ ಗ್ರಹಿಕೆಗೆ ಬರಲಿ ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಕರ್ತನೇ ಅವರು ಕೂಡ ದುಷ್ಟ ಕೃತ್ಯಗಳಲ್ಲಿ ತೊಡಗಿಸಿಕೊಂಡು ಕರ್ತನೇ ಹೆಚ್ಚಾದ ದಂಡನೆಗೆ ಒಳಗಾಗೋದು ಬೇಡಪ್ಪ. ಕರ್ತನೇ ಅವರನ್ನು ನೀವು ಪ್ರೀತಿಸ್ತಾ ಇದ್ದೀರಿ. ಕರ್ತನೇ ಹಿಡ್ಕೊಟ್ಟಂಥ ಇಸ್ಕರಿಯತ್ ಯೂದನನ್ನೇ ಸ್ನೇಹಿತನೇ ಅಂತ ಕರೆದದ್ದೇ ಕರ್ತನಲ್ವಾ ನೀವು? ಹಾಲೆಲುಯ್ಯ. ಶಿಲುಬೆಯಲ್ಲಿ ಇದ್ದುಕೊಂಡು ತನ್ನನ್ನು ಪೀಡಿಸಿದವರಿಗಾಗಿ ಪ್ರಾರ್ಥನೆ ಮಾಡಿದ ಕರ್ತನಲ್ವಾ ನೀವು? ಕರ್ತನೇ ನನ್ನ ಜನರನ್ನು ಕೂಡ ಕರುಣಿಸು, ನಮ್ಮ ದೇಶದ ಜನರನ್ನು ಸಹ ಕರುಣಿಸು, ಅವ್ರಿಗೂ ನಿಮ್ಮ ಪ್ರೀತಿಯನ್ನು ತೋರಿಸಿ ಸ್ವಾಮಿ. ಥ್ಯಾಂಕ್ ಯು. ಅವ್ರನ್ನ ನೀವು ಎಷ್ಟಾಗಿ ಪ್ರೀತಿಸ್ತಾ ಇದ್ದೀರಿ ಅಂತ ಅವ್ರಿಗೆ ತಿಳಿಯಪಡಿಸಿ ಸ್ವಾಮಿ. ನಿಮ್ಮ ಪ್ರೀತಿ ಎಷ್ಟು ಉನ್ನತವಾಗಿದೆ, ತನ್ನ ಪ್ರಾಣವನ್ನೇ ಉಳಿಸ್ಕೊಳ್ಳಿಲ್ಲ ಅಷ್ಟು ಮಟ್ಟಿಗೆ ತಮ್ಮನ್ನೇ ನಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಅವರ ಮನೋನೇತ್ರಗಳನ್ನು ತೆರೆಯ ಮಾಡು, ಅವರಿಗೆ ಅರ್ಥ ಮಾಡಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಮ್ಮ ದೇಶದಾದ್ಯಂತ, ನಮ್ಮ ರಾಜ್ಯದಾದ್ಯಂತ ಕರ್ತನೆ ಎಲ್ಲ ಕರ್ತನೆ ಕ್ರಿಸ್ತ ವಿರೋಧವನ್ನು, ಕ್ರಿಸ್ತನನ್ನು ವಿರೋಧಿಸುವಂಥ ಎಲ್ಲರಿಗೂ ಈ ಗ್ರಹಿಕೆ ಉಂಟಾಗಲಿ. ಅದು ಮಾತ್ರ ಅಲ್ಲ, ಎಲ್ಲ ಜನಪ್ರತಿನಿಧಿಗಳಿಗೆ ಈ ಗ್ರಹಿಕೆ ಉಂಟಾಗಲಿ, ಎಲ್ಲ ಅಧಿಕಾರಿಗಳಿಗೆ ಈ ಗ್ರಹಿಕೆ ಉಂಟಾಗಲಿ, ಎಲ್ಲ ಜನಸಾಮಾನ್ಯರಿಗೆ ಗ್ರಹಿಕೆ ಉಂಟಾಗಲಿ. ಹಾಲೆಲೂಯಾ. ಕರ್ತನೇ ದೇವರ ಪ್ರೀತಿ ನಮ್ಮ ಮೇಲೆ ಎಷ್ಟು ಅಪಾರವಾಗಿದೆ ಅನ್ನುವುದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯ ನೀಡು. ಹೌದು, ನಮ್ಮನ್ನು ಪಾಪದಿಂದ ಬಿಡಿಸುವ ಸಲುವಾಗಿ, ನಾಶನದಿಂದ ಬಿಡಿಸುವ ಸಲುವಾಗಿ, ನಮ್ಮನ್ನು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಸಂತೋಷದಲ್ಲಿ ನಿಲ್ಲಿಸುವ ಸಲುವಾಗಿ ತನ್ನ ಏಕ ಕುಮಾರನನ್ನೇ ಬಲಿಯಾಗಿ ಅರ್ಪಿಸಿದ ಪ್ರೀತಿ, ತನ್ನನ್ನೇ ತ್ಯಾಗವಾಗಿ ಸಮರ್ಪಿಸಿದ ಪ್ರೀತಿ, ಹಾಲೆಲೂಯಾ. ಈ ಪ್ರೀತಿಯನ್ನು ಕರ್ತನೆ ಪ್ರತಿಯೊಬ್ಬರು ರುಚಿ ನೋಡಿ ಬಾಳಿ ಸಂತೋಷದಿಂದ ಮುಂದೆ ನೆಕ್ಸ್ಟ್ ಲೆವೆಲ್ಗೆ ಸಾಗಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು ಲಾರ್ಡ್. ನಮ್ಗೆ ಕೊಟ್ಟಂಥ ಈ ಅವಕಾಶಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಕರ್ತನೇ ನನಗೂ ಸೇರಿಸಿ ನನ್ನೊಂದಿಗಿರುವ ಪ್ರತಿಯೊಬ್ಬರ ವಿಷಯದಲ್ಲಿ ನಾವು ನಂಬಿಕೆಯಿಂದ ಡಿಕ್ಲೇರ್ ಮಾಡ್ತೇವೆ, ಈ ದಿನ ಜಯದ ದಿನ ಅಂತ, ಈ ದಿನ ಸಂತೋಷದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ, ಈ ದಿನ ಸಮಾಧಾನದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ, ಈ ದಿನ ನಿನ್ನ ಕೃಪೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ, ಈ ದಿನ ನಿನ್ನ ಮಹಿಮೆಯನ್ನು ಅನುಭವಿಸುವ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ, ಈ ದಿನ ನಿನ್ನ ವಾಕ್ಯವನ್ನು ಹೆಚ್ಚಾಗಿ ತಿಳ್ಕೊಳ್ಳುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ, ಈ ದಿನ ಹೆಚ್ಚಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಇರುವಂಥ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು. ಈ ದಿನ ಕರ್ತನಿನ ಮಹಿಮೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಥ್ಯಾಂಕ್ ಯು. ಆ ರೀತಿಯಾಗಿ ನೀನು ಆಶೀರ್ವದಿಸು, ನಡೆಸು ಸ್ವಾಮಿ. ಥ್ಯಾಂಕ್ ಯು. ನಿನಗೆ ಎಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭುಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.